పదిహేనుడు మంది ఇంకొక పొద్దునాళ్ళ అంత మినిస్టర్లు అపాయింట్ అయిపోతారు. నేను ఇంకొక నెల లోపల చేపిస్తాను. నెల లోపల అయిన తక్షణం వచ్చి తిరిగి అడుగుతాను, ఇవెరడూ నన్ను మాడిస్తీని, విత్ ఇన్ 1 మంత్ మాడిస్తీని, నన్ను ఇవత్తు నాళ్ళనే వస్తీ ఎండి అవర్న మాట్లాడుతీని. ఇక అల్ల సార్, ఈ ననగే ఈ ఎరడుకూ నాను డైరెక్ట్ ఆగి హోగి వసతి ఎండి అవర్న నన్ను నాళ్ళనే మాట్లాడుతీని. ನನಗೆ ಏನ್ ಮಾಡ್ತರು, ಒಂದ್ ತಿಂಗಳೊಳಗಡೆ ಇದಕ್ಕೆ ಪರಿಹಾರ ಸಿಗಬೇಕು. ಉತ್ತರಣ್ಣ ಉತ್ತರಣ್ಣ ಅಮ್ಮ ಎಟ್ಲುಂದಪ್ಪ ಕೂಕ ಆರೋಗ್ಯ ಕೂಕ ಅಣ್ಣ ಆರೋಗ್ಯ ಎಟ್ಲುಂದು ಯಾಲ್ ಹಿಂಗ ಪ್ಲಾಸ್ಟಿಂಗ್ ಏನ್ಲೇ ಇಲ್ಲ ಯಾಡ್ ಲೋನ್ ಕ್ಯಾಡ್ ಅಪ್ಲೈ ಸೇಷನ್ರಿ ಯಾಲ್ ಹಿಂಗ ಸ್ಯಾಂಕ್ಷನ್ ಕಾಲದ ಯಾಕಣ ಇಲ್ಲ ಸರ್ ಅವ್ರ ಇದ್ರಲ್ಲಿ ಬಂದೇ ಇಲ್ಲ ಯಾವ್ದನ್ನು ಸ್ಕೀಮ್ಗಳೇ ಬಂದಿಲ್ಲ ಸರ್ ಬಂದೈತೆ ಒಂದ್ ಬಿಲ್ ಗ್ರಾಂಟ್ ಆಗೈತೆ ಮೂರ್ ಬಿಲ್ ಬಂದ್ಬಿಡಲ್ಲ ಸರ್ ಯಾವ್ದು ದುಡ್ಡಿಲ್ಲ ಎಷ್ಟು ಬೇಕು ಪ್ಲಾಸ್ಟಿಂಗ್ ಫಿನಿಶಿಂಗ್ ಇನ್ನ ಫಿನಿಶಿಂಗ್ ಎಷ್ಟು ಬೇಕಣ ಖರ್ಚಿಗೆ ಏನ್ ಮಾಡ್ಬೋದಣ ಗ್ರಾಮ ಪಂಚಾಯತಿಯಿಂದ ಹೆಂಗ್ ಫಂಡ್ ತರಬಹುದು ಇದು ಬನ್ನಿ ಇಲ್ಲಿ ಯಾಕೆ ಇದು ಎರಡು ಗ್ರಾಂಟ್ ಏನಿದೀಗ ಈಗ ಬರೀ ಫೋಟೋಸ್ ಇಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಿದೀರಾ ಅದನ್ನ ಇದ್ರ ಪ್ರೋಸೆಸ್ ಅಲ್ಲಿ ಅಲ್ಲ ಅಲ್ಲ ನಾನು ಹೇಳೋದು ಏನ್ ಗೊತ್ತಾ ಪಿ ಡಿ ಒ ಸಾಹೇಬ್ರೆ, ಬಡವರು ಅವ್ರಿಗೆ ಮಾಹಿತಿ ಕೊರತೆ ಇರುತ್ತೆ, ಅವ್ರಿಗೇನಾಗಿರುತ್ತೆ ಕಟ್ಟೋಗ ಈ ಸ್ಟೇಜ್ ವೈಸ್ ಫೋಟೋಸ್ ತೆಗೆದಿಡಬೇಕು, ಇದ್ರ ಬಗ್ಗೆ ಮಾಹಿತಿ ಕೊರತೆ ಇರುತ್ತೆ. ಇದೊಂದು ಕನ್ಸಿಡರ್ ಮಾಡಿ, ನಾನು ಮಾತಾಡ್ತೀನಿ ನಿಮ್ಮ ಪಂಚಾಯತಿಯವ್ರನ್ನ ಹೇಳಬೇಕು ಮಾತಾಡ್ತೀನಿ. ಇದನ್ನು ಫಸ್ಟ್ ನೋಡಿ, ಇಷ್ಟು ಎಷ್ಟೋ ಜನಕ್ಕೆ ಇಲ್ಲಿರೋರ್ಗೆ ಅದು ಗೊತ್ತಿಲ್ಲ. ಹಿಂಗೆ ಫಂಡ್ ರಿಲೀಸ್ ಆಗಬೇಕು ಅಂದರೆ ಸ್ಟೇಜ್ ವೈಸ್ ಫೋಟೋ, ಇಲ್ಲಾಂದರೆ ಸ್ಟೇಜ್ ವೈಸ್ ಫೋಟೋ ತೆಗಿಬೇಕು ಅಂದರೆ ಒಂದು ಕ್ಯಾಮ್ರಾಮನ್ ಒಂದು ಮೊಬೈಲಲ್ಲಿ 4 ಫೋಟೋ ತೆಗೆದಿರೋದು ಕಷ್ಟ ಆಗೋದು. ಈಗ ಏನು ಮಾಡ್ತೀರಿ ಅನ್ನೋ ಗೊತ್ತಿಲ್ಲ ಪಿ ಡಿ ಒ ಸಾಹೇಬ್ರೆ. ಎರಡು ಇದ್ರದ್ದು ಮಾಡಿ, ಅದೇನಿದೆಯೋ ನನ್ನ ಗಮನಕ್ಕೆ ತೊಗೊಂಡ್ಬನ್ನಿ, ಮಾಡಿ ನಾವು ಬಡವ್ರ ಪರ ಇರಬೇಕು. ಹಾಂ ಈಗ ಯಾವಾಗ ಇದು ಮಾಡ್ತೀರಾ ನನಗೆ ಹೇಳಿ. ಇದು ಪ್ರೋಸೆಸ್ ಅಲ್ಲಿ ಇದೆ, ಎಲೆಕ್ಷನ್ ಆದ ತಕ್ಷಣ. ಈಗ ಇಲ್ಲ, ನೀವು ಪ್ರೋಸೆಸಿಂಗ್ ಮಾಡಿ ಇನಿಷಿಯೇಟ್ ಮಾಡಿ. ನಿಮ್ಗೆ ಆ ಫೋಟೋ ಇಲ್ಲ ಅನ್ನೋದು ಒಂದೇ ಕಾರಣ ಆದರೆ ನಾನು ಮಾತಾಡ್ತೀನಿ ಸಂಬಂಧಪಟ್ಟವ್ರನ್ನ. ಮಾಡಬೇಕು ನಾವು ಬಡವ್ರ ಪರವಾಗಿ, ನಾನು ಇನ್ನದನ್ನು ತಲೆ ಮಾಡಿಸಲ್ಲ. ಅಣ್ಣ ಈಗ ನೋಡಿ, ಅವರು ರೀಸನ್ ಹೇಳಿದ್ದಾರೆ, ಆ ಫೋಟೋಸ್ದೊಂದಿದೆ ಅದು ಬಡವ್ರಿಗೆ ಮಾಹಿತಿ ಕೊರತೆ ಇದೆ. ಈಗ ನಿಮಗೆ ಫೋಟೋಸ್ ತೆಗೆದು ಇಡಬೇಕು ಅಂದರೆ ನೀವು ತೆಗೆದು ಇಡ್ತಿದ್ರಿ, 4 ಫೋಟೋ ತೆಗಿಯೋದು ಕಷ್ಟನ. ಬಟ್ ಅದು ಆಗಿದೆ, ಮುಂದೆ ಆಗದಂಗೆ ನೋಡಿಯಪ್ಪ ಏನು ಮಾಡ್ತೀರೋ ಗೊತ್ತಿಲ್ಲ. ನನಗೆ ಇಮಿಡಿಯೇಟಾಗಿ ಇದಾಗಬೇಕು, ಒಂದು ತಿಂಗಳೊಳಗಡೆ ಇದು ರಿಲೀಸ್ ಆಗಬೇಕು. ಹಾಂ ಸೊಲ್ಯೂಷನ್ ಏನು ಸರ್? ವಸತಿ ನಿಗಮದಲ್ಲಿ ಅಲ್ಲಿ ಅಕ್ಸೆಪ್ಟ್ ಮಾಡಿದ್ರೆ ನನಗ ವಸತಿ ಒಂದು ನೋಟ್ ಮಾಡ್ಕೊಳ್ಳಿ, ಇವ್ರ ಹೆಸರು ನೋಟ್ ಮಾಡ್ಕೊಂಡು ನಾನು ವಸತಿ ನಿಗಮ ಎಮ್ ಡಿ ಅವ್ರ ಹತ್ರ ನಾನು ಖುದ್ದಾಗಿ ಹೋಗಿ ಮಾತಾಡಿ ನಾನು ಅಪ್ರೂವಲ್ ಕೊಡಿಸ್ತೀನಿ. ಅಲ್ಲಿಂದ ಅಪ್ರೂವಲ್ ಕೊಟ್ಟರೆ ತೊಂದರೆ ಇಲ್ಲ. ಅಮ್ಮ ಆಲ್ರೆಡಿ ಮಾತಾಡಿ ನಾನು ಗ್ರಾಂಟ್ ಲೋನ್ ಮಾಡಿಸಿದ್ದೀನಿ, ಫೋಟೋ ತೆಗೆದಿದ್ದು, ನಾನೇ ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕು. ಇಲ್ಲಮ್ಮ ದುಡ್ಡೆಲ್ಲ ನೀವು ಖರ್ಚು ಮಾಡಬೇಡಿ. ಇಲ್ಲ ಇಲ್ಲ, ಈಗ ಒಂದು ಕೆಲಸ ಮಾಡ್ತೀನಿ, ಈಗ ಸೊಲ್ಯೂಷನ್ ಹೇಳಿದಾರಣ್ಣ. ವಸತಿ ನಿಗಮ ಇಲ್ಲಮ್ಮ, ಈಗ ನಾನು ನಮ್ಮದೇ ಸರ್ಕಾರ ಬರುತ್ತೆ, ವಸತಿ ನಿಗಮ ಎಮ್ ಡಿ ಹತ್ರ ನಿಮ್ದು ಕೇಸ್ ನಾನೇ ಡೈರೆಕ್ಟಾಗಿ ತಗೊಂಡೋಗಿ ಬಾಮ್ಮ. ನೀವೇನು ಕೆಲಸ ಮಾಡ್ತೀರಮ್ಮ? ಓಕೆ, ನೀವೇನು ಮಾಡ್ತೀರಮ್ಮ? ಸೂಪರ್ ಅಣ್ಣ. ಈಗ ಯಜಮಾನ್ರೆ ಓಕೆ, ನಾನು ಮಾಡಿಸ್ತೀನಿ. ಎಲ್ಲಿ ಕೆಲಸ ಮಾಡ್ತಿದ್ದೀರ? ಚಿಕ್ಕಬಳ್ಳಾಪುರ. ಸರಿ ಆಯಿತು, ನಾನೀಗ ಅದು ಮಾತಾಡ್ತೀನಿ ಅಣ್ಣ. ಈಗ ನಾನು ನಮ್ದೀಗ ನಾಳೆ ನಾಳಿದ್ದಲ್ಲಿ ಹೊಸ ಮುಖ್ಯಮಂತ್ರಿಗೆ ಬಂದಿದ ತಕ್ಷಣ ಒಂದು 10 ದಿನದಲ್ಲಿ ಎಲ್ಲ ಇದು ಬರ್ತಾರೆ. ನಾನು ನಮ್ಮ ವಸತಿ ಸಚಿವರು ಯಾರಾಗ್ತಾರೋ ಅವ್ರ ಹತ್ರ ಹೋಗಿ ವಸತಿ ಎಂ ಡಿ ಹತ್ರ ಮಾತಾಡಿ. ಎರಡು ಮನೆ ಇದೆಯಾ ಇದು? ಬಿ ಎನ್ ಆರ್ ಸರ್, ಇವೆರಡು ನೋಟ್ ಮಾಡಿಕೊಂಡು ನನಗೆ ಇಮಿಡಿಯೇಟಾಗಿ ಗಮನಕ್ಕೆ ತಂದು ಒಂದು ತಿಂಗಳೊಳಗಡೆ ಅವ್ರಿಗೆ ಪರಿಹಾರ ಸಿಗಬೇಕು. ಹಾಂ, ನಾನು ವಸತಿ ಎಂ ಡಿನ ಮಾತಾಡಿ ಸಚಿವರನ್ನ ಮಾತಾಡಿ ಒಪ್ಪಿಸೋ ಜವಾಬ್ದಾರಿ ನಂದು ಆಗಬೇಕು. ಬನ್ನಿ ಬನ್ನಿ ಮನೆ ರಾ ನಿಧಾನ ಬರ ರಾ ಹುಷಾರ ಯಾಲೇಜ್ ಮಾಡು ಆರೋಗ್ಯ ಮೆಟ್ಲುಂದೇ.
ಸರ್ ಈಗ ಎಷ್ಟು ಬರುತ್ತೆ ಸರ್ ಎರಡು ಮನೆಗೂ ನಾವು ವಸತಿ ಎಂ ದಿನ ಮಾತಾಡಿದ್ರೆ ಹೌದಾ ಈಗ ಅಲ್ಲ ಸರ್ ಈಗ ನನಗೆ ಈ ಎರಡಕ್ಕೂ ನಾನು ಡೈರೆಕ್ಟ್ ಆಗಿ ಹೋಗಿ ವಸತಿ ಎಂ ಡಿ ಅವ್ರನ್ನ ನಾನು ನಾಳೆನೇ ಮಾತಾಡ್ತೀನಿ ನನಗೇನು ಮಾಡ್ತಾರೆ ಒಂದು ತಿಂಗಳೊಳಗಡೆ ಇದಕ್ಕೆ ಪರಿಹಾರ ಸಿಗಬೇಕು ನನ್ನ ಸಚಿವರು ಈಗ ಅವ್ರನ್ನ ಕನ್ವಿನ್ಸ್ ಇನ್ನೇನಾದರೂ ಲೀಗಲ್ ಅರ್ಡಲ್ಸ್ ಇದೆಯಾ ಸಾಹೇಬ್ರೇ ಆಯ್ತು ನಾನು ಅವ್ರಿಂದ ರಿಲೀಸ್ ಮಾಡ್ಕೊಂಬರಲ್ಲ ಅಷ್ಟೇ ಅಲ್ವಾ ಸರಿ ಅಣ್ಣ ಅಣ್ಣರಾ ಇವಡು ಈ ರೌಂಡ್ ಹಿಂಡಿದೆ ನಾನು ಡೈರೆಕ್ಟ್ ವಸತಿ ಸಚಿವ ತಕ್ಕೋತೆ ಒಳ್ಳೆ ರಿಕ್ವೆಸ್ಟ್ ಚೇಸ್ತೆ ಒಳ್ಳೆ ರಿಲೀಸ್ ಚೇಸ್ತಾರಂತ ನೀನು ಇವಡು ಮಂದಿ ಹಿಂಗೆ ಪುದ್ನಾಳ ಅಂತ ಮಿನಿಸ್ಟ್ರು ಅಪಾಯಿಂಟ್ ಆಗಿಬೋತಾರೆ ನೀನು ಹಿಂಗೆ ಹೋಗಿ ನೆಲ್ಲೋ ಪ್ರಿ ಶೇಪಿಸ್ತಾನೋ ನೆಲ್ಲೋ ಪ್ಲೈನ್ ತಕ್ಷಣ ಒಚ್ಚಿ ತಿರುಗಾಡುತ್ತಾನು ಇವೆರಡೂ ನಾನು ಮಾಡಿಸ್ತೀನಿ ವಿತ್ ಇನ್ ಒನ್ ಮಂತ್ ಮಾಡಿಸ್ತೀನಿ ನಾನು ಇವತ್ತು ನಾಳೆನೆ ವಸತಿ ಎಂ ಡಿ ಅವ್ರನ್ನ ಮಾತಾಡ್ತೀನಿ ಏನು ಚೇಯಲ್ಲಮ್ಮ ಅಮ್ಮ ಏನು ಒತ್ತಿದೆಯಮ್ಮ ನೀನು ಸರಿ ಅಮ್ಮ ಟೀಚಿಂಗ್ ಮಾಡೋಕ್ಕಮ್ಮ ಓಕೆ ಪ್ರೈವೇಟ್ ಕಾಲೇಜಲ್ಲಿ ಮಾತಾಡಲಾ ಯಾಕೆಂದರೆ ಗೌರ್ಮೆಂಟ್ ಅಪಾಯಿಂಟ್ ಅಂದರೆ ದೇರ್ ಇಸ್ ಅ ಪ್ರೊಸೀಜರ್ ಅಮ್ಮ ಯಾಕೆಂದರೆ ನಾನು ಏನು ಸಾಧ್ಯನೋ ಅದೇ ಪ್ರಾಮಿಸ್ ಮಾಡ್ತೀನಿ ಬಟ್ ಎಲ್ಲೋ ಒಂದು ಕಡೆ ಪ್ರೈವೇಟ್ ಕಾಲೇಜಲ್ಲಿ ತುಂಬ ಕಾಲೇಜಸ್ ಇದೆ ಒಂದು ಟೀಚಿಂಗ್ ಇದಕ್ಕೆ ನಾನು ರೆಫರೆನ್ಸ್ ಕೊಡ್ತೀನಿ ನೀವು ನನ್ನ ಪಿ ಎ ಬಿ ಎನ್ ಆರ್ ಅಂತಿದ್ದರೆ ನಿಮ್ಮ ರೆಸ್ಯೂಮ್ ಅವ್ರಿಗೆ ಕಳಿಸಿ ಒಳ್ಳೇದಾಗಲಿ ಚೆನ್ನಾಗಿ ಓದಬೇಕು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಟ್ಟಿ ಮಾಡಿ ಮಾಡಿ ಅಣ್ಣ ಒಂದು ತಿಂಗಳೊಳಗಡೆ ನಾನೇ ಸ್ಯಾಂಕ್ಷನ್ ಮಾಡಿ ನಾನು ಬಂದು ನಿಮ್ಮ ಮನೇಲಿ ಕೂತ್ಕೊಂಡು ಹೋಗ್ತೀನಿ ಆಯಿತಾ ಯಜಮಾನ್ರೆ ಹುಷಾರು ಬರಲಾ ವಸ್ತಾನಣ್ಣ ಹಾಂ ಅಣ್ಣ ವಸ್ತಾನಣ್ಣ